ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಮಲ್ಲಿಕಾರ್ಜುನ ಮಠದಲ್ಲಿ ಪುಟ್ಟರಾಜ ಗವಾಯಿಗಳ ಹುಟ್ಟುಹಬ್ಬದ ಅಂಗವಾಗಿ ಒಂದು ಮುತ್ತು ಹೆಸರಿನ ಚಲನಚಿತ್ರದ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದು, ಈ ಚಿತ್ರದಲ್ಲಿ ನಟನೆ ಮಾಡಿದ ಅಶೋಕ್ ಗುಡಿಕೋಟೆ ಅವರು ಚಿತ್ರಕಥೆಯನ್ನು ಉದ್ದೇಶಿಸಿ ಮಾತನಾಡಿ, ಅತಿ ಶೀಘ್ರದಲ್ಲೇ ಚಲನಚಿತ್ರ ಶೂಟಿಂಗ್ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಸಂಘಟನೆ ಪರವಾಗಿ ಹೃತ್ಪೂರ್ವಕವಾದ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸ್ತಾ ಇದ್ದೀನಿ. ಈ ಚಿತ್ರೀಕರಣ ಇನ್ನು ಯಶಸ್ವಿಯಾಗಿ ನಡೀಲಿ ಅಂತೇಳಿ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಪ್ರತಿಭೆಗೆ ಯಾವುದೇ ಅಡಚಣೆ ಇರಲ್ಲ. ಅಶೋಕ್ ಗುಡಿಕೋಟೆ ಅವರು ವಿಕಲಚೇತನರಾಗಿದ್ದರೂ ಸಹಿತ ಈ ಥರ ಚಿತ್ರಗಳನ್ನು ಮಾಡಲಿಕ್ಕೆ ನಮ್ಮ ಆಸಕ್ತಿಯನ್ನು ತೋರಿಸಿದ್ದು ನಾವೆಲ್ಲರೂ ಮೆಚ್ಚಬೇಕಾದ ವಿಷಯ. ಎರಡನೇ ವೇವ್ನಲ್ಲಿ ಅವರೆಲ್ಲಿ ಕೊರೋನಾದಲ್ಲಿ ಎಲ್ಲಿ ಹೋಗ್ಬಿಡ್ತಾರೆ ಅನ್ನೋ ಪರಿಸ್ಥಿತಿಯಿಂದ ಇದ್ದಾಗ ಅದರಿಂದ ಹೊರಬಂದು ನಂತರ ಚೇತರಿಕೆಗೊಂಡು ಇವತ್ತು ಸಿನಿಮಾ ಮಾಡ್ತಾ ಇದ್ದಾರೆಂದರೆ ನಮಗೆಲ್ಲರೂ ಖುಷಿ. ನಮ್ಮ ಭಾಗದ ಒಂದು ನಮ್ಮ ಕೊಪ್ಪಳ ಜಿಲ್ಲೆಯ ಅತ್ಯಂತ ಪ್ರತಿಭಾವಂತ ಚುಟುಕು ಕವಿಗಳವರು ಅಶೋಕ್ ಗುಡಿಕೋಟೆ ಅವರು ಇವತ್ತು ಅವರು ಚಿತ್ರ ನಟರಾಗಿ ಇವತ್ತು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಎಲ್ಲರಿಗೂ ಇದು ಖುಷಿಯನ್ನು ತಂದಿದೆ. ಇವರಿಗೆ ಇತರ ಎಲ್ಲ ಇತರ ಪ್ರಾರಂಭೋತ್ಸವ ಅಂತೇಳಿ ಹೇಳ್ತಿದ್ವಿ. ಈ ಶ್ರೀ ಚನ್ನಬಸವ ಸ್ವಾಮಿ ಸಿನಿ ಪ್ರೊಡಕ್ಷನ್ ಚಿತ್ರ ಫಿಲ್ಮ್ ಮೇಕರ್ಸ್ ನಿಜವಾಗ್ಲೂ ಇದು ಭಾಳ ಪ್ರಶಂಸನೀಯವಾಗಿದ್ದು, ಏಕೆಂದರೆ ಗಂಗಾವತಿಯಲ್ಲಿ ಇತ್ತೀಚೆಗೆ ಕಿರುಚಿತ್ರದಿಂದ ಹಿಡಿದು ದೊಡ್ಡ ಚಿತ್ರಗಳು ಸಹ ಚಿತ್ರೀಕರಣ ಆಗ್ತಾ ಇದೆ. ನಮ್ಮ ಪರಶುರಾಮ್ ಪ್ರಿಯ ಅವರ ನಿರ್ದೇಶಕತ್ವದಲ್ಲಿ ಈಗಾಗಲೇ ಹಲವಾರು ಕಿರುಚಿತ್ರಗಳು ಶೂಟಿಂಗ್ ಆಗಿದೆ. ಕಳೆದ 6 ತಿಂಗಳ ಹಿಂದೆ ಗಂಗಾವತಿ ನಗರದಲ್ಲಿಯೂ ಸಹಿತ ಶ್ರೀ ಜಗನ್ನಾಥ ದಾಸರು ಚಿತ್ರ ಸಹಿತ ಚಿತ್ರೀಕರಣ ಆಯಿತು ಮತ್ತು ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ನಾವೇ ಈ ಚಿತ್ರವನ್ನು, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಚಿತ್ರಗಳಿಗೆ ಪ್ರೇಕ್ಷಕರು ಆದ್ಯತೆ ಕೊಡೋದು ಕಡಿಮೆ, ಇಂಥ ಸಂದರ್ಭದಲ್ಲಿ ಅದು ದೇಶ ವಿದೇಶದಲ್ಲಿಯೂ ಸಹ ಯಶಸ್ವಿಯಾಗಿ ಇವತ್ತಿಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ. ಅದೇ ರೀತಿ